ಲಲಿತಾ ಮತ್ತು ರಾಕೇಶ್ ಒಂದು ದೊಡ್ಡ ಮನೆನ ಕೊಂಡುಕೊಂಡಿದ್ರು. ಅದರ ಸುತ್ತಲೂ ನಾನಾ ರೀತಿಯ ಗಿಡಗಳಿದ್ದವು. ನೋಡು ರಾಕೇಶ್, ಎಷ್ಟು ಸುಂದರವಾದ ಉದ್ಯಾನವನ ಇದೆ ಇಲ್ಲಿ. ಹಾ, ಆದ್ರೆ ನನಗೆ ಇಷ್ಟೊಂದು ಗಿಡಗಳು ಇಷ್ಟ ಆಗಲ್ಲ. ನಾನು ನಾಳೆನೆ ಮಾಲೀಕನ್ನ ಕರೆಸಿ ಇಲ್ಲಿರೋ ಗಿಡಗಳನ್ನೆಲ್ಲ ತೆಗೆಸ್ಬಿಡ್ತೀನಿ. ಏನ್ ಮಾತಾಡ್ತಿದ್ಯಾ, ಮಕ್ಕಳಿಗೆ ಆಟ ಆಡಕ್ಕೆ ಉದ್ಯಾನವನ ಚೆನ್ನಾಗಿದೆಯಲ್ಲ. ಮಕ್ಕಳು ಆಟ ಆಡೋದಕ್ಕೆ ನಾನು ಇಲ್ಲಿ ಬ್ಯಾಸ್ಕೆಟ್ ಬಾಲ್ ಕೋರ್ಟ್, ಸ್ವಿಮ್ಮಿಂಗ್ ಪೂಲ್ ಮತ್ತೆ ಚಿಕ್ಕ ಗಾರ್ಡನ್ ನ ಮಾಡ್ತೀನಿ ಅಷ್ಟೇ. ಈ ಬೇಡದೇ ಇರೋ ಗಿಡಗಳನ್ನ ಇಟ್ಕೊಂಡು ಏನ್ ಪ್ರಯೋಜನ? ಲಲಿತಾಗೆ ರಾಕೇಶ್ ಮಾತುಗಳು ಇಷ್ಟ ಆಗ್ಲಿಲ್ಲ. ಆದ್ರೆ ಏನ್ ಮಾಡೋದಕ್ಕಾಗುತ್ತೆ? ಮರುದಿನ ಬೆಳಗ್ಗೆನೆ ಮಾಲೀಕರು ಉದ್ಯಾನವನವನ್ನು ಹಗಿಯೋದಕ್ಕೆ ಬರ್ತಾರೆ. ರಾಕೇಶ್ ಸಾರ್, ಎಲ್ಲಾ ಗಿಡಗಳನ್ನು ಸುಲಭವಾಗಿ ಕಿತ್ತುಬಿಟ್ವಿ, ಆದ್ರೆ ಈ ಚಿಕ್ಕ ಗಿಡ ಮಾತ್ರ ತೆಗೆಯೋದಕ್ಕೆ ಆಗ್ತಾ ಇಲ್ಲ. ರಾಕೇಶ್ ಅಲ್ಲಿದ್ದ ಒಂದು ಗಿಡವನ್ನು ತೆಗೆಯೋದಕ್ಕೆ ಹೋದಾಗ ಅಲ್ಲಿ ಒಂದು ಹೆಣ್ಣಿನ ಅಳು ಶಬ್ದ ಕೇಳಿಸಿತು. ಇದ್ಯಾರು ಅಳ್ತಾ ಇದ್ದಾರೆ, ಅರ್ಥ ಆಗ್ತಾ ಇಲ್ವೇ? ನೋಡು ರಾಕೇಶ್, ಹೂವು ಕೂಡ ಸ್ವಲ್ಪ ವಿಚಿತ್ರವಾಗಿದೆಯಲ್ಲ. ಅದ್ ಹೇಗಿದೆ ಅಂದ್ರೆ ಬಾಯಿ ತೆಗೆದು ನುಂಗೋ ತರಾನೇ ಇದೆ. ಹಾ ಲಲಿತಾ, ಇದನ್ನ ಪ್ರಕೃತಿ ಸೃಷ್ಟಿಸಿದೆ. ಅಯ್ಯೋ ಸಾರ್, ನಮಗ್ ಮಾತ್ರ ವಿಚಿತ್ರ ಅನ್ನಿಸ್ತಾ ಇದೆ. ನೋಡಿ, ಇದ್ರ ಕಣ್ಣಿಂದ ರಕ್ತದ ಕಣ್ಣೀರು ಹರಿತಾ ಇದೆ. ಹಾ ಹಾ ರಾಕೇಶ್, ಬಿಟ್ಬಿಡು, ಇಲ್ಲಿ ಯಾರಾದ್ರೂ ಗೊತ್ತಿರೋರ್ಗೆ ಅಕ್ಕಪಕ್ಕದಲ್ಲಿ ಕೇಳ್ಬಿಟ್ಟು ಕೀಳೋಣ ಅದನ್ನ. ಅಯ್ಯೋ ಚಿನ್ನ, ಈ ಬಾಯಿಲ್ದೇರೋ ಗಿಡ ಏನ್ ಮಾಡಕ್ಕಾಗುತ್ತೆ? ಯಾಕೆ ಚಿಂತೆ ಮಾಡ್ತೀಯಾ, ನಾನ್ ನೋಡ್ಕೊಳ್ತೀನಿ. ಲಲಿತಾ ಹೇಳದ್ಮೇಲೆ ರಾಕೇಶ್ ಆ ಗಿಡವನ್ನು ಕೀಳೋ ಪ್ರಯತ್ನ ಬಿಟ್ಬಿಟ್ಟ. ಆದರೆ ಹೋಗ್ತಾ ಹೋಗ್ತಾ ಆ ಹೂವನ್ನ ಕಿತ್ತು ನೆಲದ ಮೇಲೆ ಬಿಸಾಕ್ತ. ರಾತ್ರಿ ಎಲ್ಲರೂ ಮಲಗಿದ್ಮೇಲೆ ನಿಧಾನವಾಗಿ ಆ ಹೂವ ಹಾಗೆ ಜೀವಂತವಾಗುತ್ತದೆ. ಆ ಹೂವ ಅಳುತ್ತಾ ಗಿಡವನ್ನು ತಪ್ಪಿಕೊಳ್ಳುತ್ತೆ. ಆ ಹೂವ ಬಾಯನ್ನು ದೊಡ್ಡದಾಗಿ ತೆಗೆದು ಪಕ್ಕದಲ್ಲಿದ್ದ ಗಿಡವನ್ನು ನುಂಗುತ್ತೆ. ಅರೆ ರಾಕೇಶ್, ನನಗನ್ನಿಸ್ತಿದೆ ಉದ್ಯಾನವನದಲ್ಲಿ ಯಾರೋ ಇದಾರೆ ಅಂತ. ಏನಂತ ಮಾತಾಡ್ತಾ ಇದ್ಯಾ? ಯಾರು ಇಲ್ಲ, ಈ ಕಾಲೋನಿಯ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು. ಹಾಗಿರ್ಬೋದು, ಬನ್ನಿ ನಾವು ಮಕ್ಕಳ ರೂಮ್ಗೆ ಹೋಗೋಣ. ಅವ್ರನ್ನ ಎಲ್ಲೋ ಆಚೆ ಹೋಗ್ಬೇಡಿ ಅಂತ ಹೇಳ್ಬಿಟ್ ಬರೋಣ. ಈ ರಾತ್ರಿ ಆಟಾಡೋ ನೆಪ ಇಟ್ಕೊಂಡು ಲಲಿತಾ ಮಕ್ಕಳ ರೂಮ್ಗೆ ಹೋದಾಗ ಅವರಿಬ್ರು ಅಲ್ಲಿ ಮಲ್ಕೊಂಡಿರ್ತಾರೆ. ಇನ್ನು ಯಾವಾಗ ಇವ್ರ ಅಭ್ಯಾಸ ಬದಲಾಯಿಸ್ಕೊಂತಾರೋ. ಲೈಟು ಆಫ್ ಮಾಡಲ್ಲ, ಕಿಟಕಿನೂ ಮುಚ್ಚಲ್ಲ. ಯಾರಾದ್ರೂ ಕಿಟಕಿಯಿಂದ ಒಳಗಡೆ ಬಂದ್ರೆ ಗೊತ್ತಾಗೋದೂ ಇಲ್ಲ. ಲಲಿತಾ ಅಲ್ಲಿಂದ ಕಿಟಕಿ ಮುಚ್ಚಕ್ ಹೋದಾಗ ಅಲ್ಲಿ ಅವಳಿಗೆ ಗಿಡ ಕಾಣಿಸುತ್ತೆ. ಅಯ್ಯೋ, ಈ ಹೂವು ಎಷ್ಟು ಫ್ರೆಶ್ ಆಗಿ ಕಾಣಿಸ್ತಿದೆ. ಇದನ್ನ ಬೆಳಗ್ಗೆ ತಾನೇ ಕಿತ್ತು ಬಿಸಾಕಿದ್ರಲ್ಲ. ಬೆಳಗ್ಗೆ ಇದನ್ನ ಹೊರಗಡೆ ಎಸಿಬೇಕು. ಲಲಿತಾ ಕಿಟಕಿನ ಮುಚ್ಚಿ ಅಲ್ಲಿಂದ ಹೊರಟಳು. ಆದರೆ ಮಧ್ಯರಾತ್ರಿಯಲ್ಲಿ ಮಕ್ಕಳ ರೂಮಿನಿಂದ ಲೈಟ್ ಆನ್ ಆಗುತ್ತೆ. ಮತ್ತೆ ಹೂವ ದೊಡ್ಡ ಮಗಳ ತಲೆ ಹತ್ತಿರ ಬಂದು ಅವಳ ತಲೆಯನ್ನು ನುಂಗಲು ಪ್ರಯತ್ನಿಸುತ್ತಿರುತ್ತೆ. ಅವಳನ್ನು ನುಂಗುವಷ್ಟರಲ್ಲಿ ಮಕ್ಕಳ ರೂಮಿನ ಬಾಗಿಲು ತೆಗೆಯುತ್ತದೆ. ಓಹೋ, ಈ ಲಲಿತಾ ಇದ್ದಾಳಲ್ಲ, ಮಕ್ಕಳ ರೂಮ್ಗೆ ಹೋಗ್ ಬಂದ್ಲು, ಆದ್ರೆ ಲೈಟ್ ಆಫ್ ಮಾಡಿಲ್ಲ. ಹೂವ ಅಲ್ಲಿಂದ ಕಾಣೆ ಆಗುತ್ತೆ. ಓಹೋಹೋ, ಈ ಈಶ್ವರನ ಚಿತ್ರ ಉಲ್ಟಾ ಹೇಗಾಯ್ತು? ರಾಕೇಶ್ ಮಗಳ ತಲೆ ಹತ್ತಿರ ಫೋಟೋವನ್ನು ಸರಿಯಾಗಿಟ್ಟು ಹೊರಡುತ್ತಾನೆ. ಹೂವ ಫೋಟೋವಿನ ಕಾರಣದಿಂದ ಅವಳ ಹತ್ತಿರ ಹೋಗಲು ಆಗುವುದಿಲ್ಲ. ಮರುದಿನ, ಈಗ ಮನೆ ಕೆಲ್ಸ ಎಲ್ಲ ಮುಗಿದೋಯ್ತು, ಈಗ ಗಾರ್ಡನ್ ಹೋಗಿ ಆ ಹೂವ ನಯಸದ್ ಬರ್ತೀನಿ. ಲಲಿತಾ ಗಾರ್ಡನ್ ಹೋಗ್ತಾಳೆ. ಅಲ್ಲೇನ್ ನಡೆಯುತ್ತೆ? ಹೂವ ಮತ್ತೆ ಗಿಡಕ್ಕೆ ಅಂಟಿಕೊಂಡಿರುತ್ತದೆ. ಅಯ್ಯೋ, ನಿನ್ನೆವರೆಗೂ ಇದ್ರಲ್ಲಿ ಯಾವ ಮಗು ಇರ್ಲಿಲ್ವಲ್ಲ, ಇವತ್ತೇ ಹೂವ ಅರಳ್ಬಿಟ್ಟಿದೆ. ಮತ್ತೆ ಅವ್ರ ಕಿತ್ ಹೆಸದ್ ಹೂವ ಎಲ್ಲೋಯ್ತು? ಲಲಿತಾಗಂತೂ ಏನೂ ಅರ್ಥ ಆಗಿಲ್ಲ. ಅವಳು ಹಿಂತಿರುಗಿ ಮನೆ ಹತ್ರ ಹೋದಾಗ ಹಿಂದೆಯಿಂದ ಆ ಹೂವ ಲಲಿತಾನೇ ತಿನ್ನಕ್ಕೆ ಪ್ರಯತ್ನ ಮಾಡುತ್ತೆ. ಆದ್ರೆ ಲಲಿತಾ ಮುಂದ್ ಹೋಗ್ಬಿಡ್ತಾಳೆ. ಅವಳ ಬಟ್ಟೆಯ ತುಂಡು ಅದರ ಬಾಯಿನಲ್ಲಿ ಉಳಿದುಕೊಳ್ಳುತ್ತದೆ. ಈಗ ಮಕ್ಕಳನ್ನ ಎಬ್ಬಿಸ್ಬೇಕು. ಈ ಮನೆಗ್ ಬಂದಾಗಿಂದ ಇವ್ರು ಓದೋದ್ರ ಕಡೆ ಒಂಚೂರು ಗಮನ ಕೊಡ್ತಾ ಇಲ್ಲ. ಆಗ ಅವಳ ಗಮನ ದೊಡ್ಡ ಮಗಳ ಮೇಲೆ ಬೀಳುತ್ತೆ. ಅಯ್ಯೋ, ಇದೇನಿದು, ಇವಳ ಬಾಯಲ್ಲಿ ಏನೋ ಕೆಂಪಾಗ್ ಕಾಣ್ತಿದ್ಯಲ್ಲ. ಆಗ ಅವಳ ಮಗಳ ಹತ್ರ ಹೋಗಿ ವಾಸನೆ ನೋಡ್ತಾಳೆ. ಇವಳ ಹತ್ರ ಅದೇ ತರ ಸುಗಂಧ ಬರ್ತಿದ್ಯಲ್ಲ, ಆ ಗಿಡದಿಂದ ಬರುತ್ತಲ್ವಾ, ಅದೇ ತರ ಇದೆಯಲ್ಲ. ಲಲಿತಾಳ ಗಮನ ಅವಳು ಹರಿದೋಗಿರೋ ಬಟ್ಟೆ ಮೇಲೆ ಹೋಗುತ್ತೆ. ಲಲಿತಾಗೆ ಆ ಕೂಡಲೇ ಎಲ್ಲಾ ವಿಷಯನೂ ಅರ್ಥ ಆಗುತ್ತೆ. ಅವಳು ಮಕ್ಕಳನ್ನ ಆ ಗಿಡದ ಹತ್ರ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ನೋಡಿದಾಗ ಅವಳ ಬಟ್ಟೆಯ ತುಂಡು ಆ ಹೂವಿನ ಬಾಯಲ್ಲಿ ಇರುತ್ತೆ. ಓ, ಇದು ರಾಕ್ಷಸ ಹೂವ. ನಾನ್ ಈಗ್ಲೇ ಹೂವನ್ನ ಕಟ್ ಮಾಡಿ ಈ ಉದ್ಯಾನವನದಿಂದ ಬಿಸಾಕ್ತೀನಿ. ಲಲಿತಾ ಮನೆ ಒಳಗಡೆ ದೊಡ್ಡ ಚಾಕು ತರಕ್ ಹೋಗ್ತಾಳೆ. ಆಗ ಅಲ್ಲಿ ಅವಳಿಗೆ ಚಿಕ್ಕ ಮಗನಿನ ಕೂಗು ಕೇಳಿಸುತ್ತೆ. ಅಮ್ಮ, ಕಾಪಾಡು ನನ್ನ, ಈ ಹೂವ ನನ್ನ ತಿಂತ ಇದೆ. ಲಲಿತಾ ಕೂಡಲೇ ಟೇಬಲ್ ಮೇಲಿರೋ ದೊಡ್ಡ ಚಾಕುವನ್ನು ತೆಗೆದುಕೊಂಡು ಆ ಗಿಡದ ಹತ್ರ ಬರ್ತಾಳೆ.
ಲಲಿತಾ ಮಗನ ಕಾಲನ್ನು ಹಿಡಿದು ಎಳಿತಾಳೆ. ಆದ್ರೆ ಆ ಹೂವಿನ ಹಿಡಿತ ತುಂಬಾ ಬಿಗಿಯಾಗಿ ಇರುತ್ತೆ. ಯಾರಾದ್ರೂ ಇದೀರಾ? ನನ್ ಮಗನ್ನ ಈ ಗಿಡದಿಂದ ದಯವಿಟ್ಟು ಕಾಪಾಡಿ. ಯಾರಾದ್ರೂ ಹೊರಗಡೆ ತೆಗಿರಿ ನನ್ ಮಗನ್ನ. ಮಗನನ್ನು ಎಳಿಯೋದಕ್ಕೆ ಹೋದಾಗ ಆ ಚಾಕು ಕೆಳಗ್ ಬಿದ್ದೋಗಿರುತ್ತೆ. ಪಕ್ಕದಲ್ಲಿದ್ದ ಅವಳ ದೊಡ್ಡ ಮಗಳು ಆ ಚಾಕುನ ಕೊಡ್ತಾಳೆ. ಲಲಿತಾ ಆ ಕೂಡಲೇ ಆ ಹೂವನ್ನ ದಾಳಿ ಮಾಡ್ತಾಳೆ. ಆಗ ಆ ಹೂವಿನಿಂದ ಯಾವುದೋ ಒಂದು ಹೆಣ್ಣು ಅಳುವ ಶಬ್ದ ಜೋರಾಗಿ ಕೇಳುತ್ತೆ. ಲಲಿತಾಗ ಅರ್ಥ ಆಗುತ್ತೆ, ಚಾಕುವಿನಿಂದ ದಾಳಿ ಮಾಡಿದ್ದು ಕೆಲಸ ಮಾಡ್ತು. ಅಮ್ಮ, ಹೂವಿನ ಹಿಡಿತ ಸಡಿಲಗೊಳ್ತಿದೆ, ಇನ್ನೊಮ್ಮೆ ಚಾಕು ದಾಳಿ ಮಾಡಿ. ಲಲಿತಾ ಒಂದು ಕ್ಷಣನು ಆಲೋಚನೆ ಮಾಡದೆ ಆ ಹೂವ ಮೇಲೆ ಮತ್ತೆ ಮತ್ತೆ ದಾಳಿ ಮಾಡ್ತಿದ್ರು. ಒಂದು ಸಲ ಹೂವಿನ ಮೇಲೆ, ಇನ್ನೊಂದು ಸಲ ಗಿಡಕ್ಕೆ. ಆ ತಕ್ಷಣ ಆ ಹೂವ ಕೆಳಗೆ ಬಿದ್ದು ಸತ್ತು ಹೋಗುತ್ತೆ. ಮತ್ತೆ ಆ ಹೆಣ್ಣು ಅಳುವ ಶಬ್ದ ನಿಂತು ಹೋಗುತ್ತೆ ಮತ್ತು ಎಲ್ಲ ಕಡೆ ರಕ್ತ ಹರಡೋಗಿರುತ್ತೆ. ನಿನ್ಗೇನು ಆಗಿಲ್ಲ ತಾನೆ? ಹೌದು ಅಮ್ಮ, ಆದ್ರೆ ನನ್ಗೀಗ ಭಯ ಆಗ್ತಾ ಇದೆ. ಲಲಿತಾ ಗಿಡದ ಕಡೆ ನೋಡ್ತಾಳೆ, ಅದು ಮಾಂತ್ರಿಕದಿಂದ ಒಣಗಿ ಮಾಯವಾಗುತ್ತದೆ. ಭಯ ಪಡ್ಬೇಡ, ಇನ್ಮೇಲೆ ಆ ಹೂವ ಮತ್ತೆ ಗಿಡ ಯಾವತ್ತಿಗೂ ಬರಲ್ಲ. ಸಿಲಿಗೋರಿಯಿಂದ 30 ಕಿಲೋಮೀಟರ್ ದೂರ ಹೆಡ್ಡೋ ಹಿಲ್ ಇದೆ. ಹೇಳ್ಬೇಕು ಅಂದ್ರೆ ಇದು ತುಂಬಾ ಸುಂದರವಾದ ಹಿಲ್ ಸ್ಟೇಷನ್. ಆದ್ರೆ ರಾತ್ರಿ ಆಗ್ತಿದ್ದ ಹಾಗೆ ಇಲ್ಲಿನ ವಾತಾವರಣ ತುಂಬಾ ಬದಲಾಗೋಗತ್ತೆ. ಆರ್ಯನ್ ಇಂಜಿನಿಯರಿಂಗ್ ಆಗಿದ್ದಾಗ ಅವನ ಪೋಸ್ಟಿಂಗ್ ಡೋನಲ್ ಆಗಿದ್ದಾಗಿನ ಕತೆ ಇದು. ಅವನು ತನ್ನ ವಸ್ತುಗಳನ್ನ ತಗೊಂಡು ಸಿಲ್ಗೂರ್ ಸ್ಟೇಷನ್ ತಲುಪ್ತಾನೆ. ಅಲ್ಲಿ ಒಬ್ಬ ಕ್ಲರ್ಕ್ ಅವನಿಗೋಸ್ಕರ ಕಾಯ್ತಾ ಇದ್ದ. ಆರ್ಯನ್ ಸರ್, ಆರ್ಯನ್ ಸರ್. ಬಂದೆ ಬಂದೆ. ಹಲೋ ಸರ್, ಹೇಗಿತ್ತು ನಿಮ್ಮ ಪ್ರಯಾಣ? ಪ್ರಯಾಣ ಅಂತೂ ತುಂಬಾ ಚೆನ್ನಾಗಿತ್ತು, ಆದ್ರೆ ತುಂಬಾ ಹೊತ್ತಿಡಿತು. ನಿಮ್ಮ ಟ್ರೈನ್ ಬರೋದಕ್ಕೆ ತಡ ಆಯ್ತು, 4 ಅವರ್ ಲೇಟ್ ಆಗಿದೆ. ಈಗ ಅದಕ್ಕೆ ಏನ್ ಮಾಡಕ್ಕಾಗುತ್ತೆ? ಚಗನ್ ಜೋ ಅಲ್ಲಿಯ ಲೋಕಲ್ ಆಗಿದ್ದ ಸೂರ್ಯ ಮುಳುಗ್ತಾ ಇರೋದನ್ನ ನೋಡಿ ಅವನಿಗೆ ಭಯ ಆಗ್ತಾ ಇತ್ತು. ಆದ್ರೆ ಆ ಭಯನ ಆರ್ಯನ್ ಅರ್ಥ ಮಾಡ್ಕೊಳ್ಳಿಲ್ಲ. ಏನಾಯ್ತು, ಏನಾದ್ರೂ ಸಮಸ್ಯೆನಾ? ಇಲ್ಲ ಸರ್, ಬನ್ನಿ ಹೋಗೋಣ. ಡಾ ಹಿಲ್ ಹತ್ರ ಬರ್ತಿದ್ದ ಹಾಗೆ ಜಗನ್ ಹೃದಯ ಬಡಿತ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಏನಾಯ್ತು, ನಿನ್ಗೆ ಬ್ಲಡ್ ಪ್ರೆಷರ್ ಏನಾದ್ರೂ ಇದೆಯಾ? ಇಲ್ಲ ಸರ್, ಏನೂ ಇಲ್ಲ, ನಾನ್ ಚೆನ್ನಾಗೇ ಇದ್ದೀನಿ. ಸ್ವಲ್ಪ ದೂರ ಹೋದ ನಂತರ ಅವನ್ ಗಾಡಿಗೆ ಅಡ್ಡವಾಗಿ ಒಂದ್ ಹುಡುಗಿ ಬಂದ್ಬಿಡ್ತಾಳೆ. ಏ ಚಗನ್, ಗಾಡಿ ನಿಲ್ಸು, ನೀನ್ ಸಾಯಿಸ್ಬಿಡ್ತೀಯ. ಆದ್ರೆ ಚಗನ್ ಗಾಡಿ ನಿಲ್ಲಿಸ್ಲಿಲ್ಲ. ಅವರಿಬ್ಬರಿಗೂ ಅನ್ನಿಸ್ತು ಆ ಹುಡುಗಿ ಮೇಲೆ ಗಾಡಿ ಹತ್ತಿಸ್ಕೊಂಡ್ ಬಂದ್ಬಿಟ್ವಿ ಅಂತ. ಚಗನ್ಗೆ ಭಯ ಆಯ್ತು ಮತ್ತೆ ಅವನು ಗಾಡಿ ಓಡಿಸ್ತಾನೆ ಇದ್ದ. ಆದ್ರೆ ಆರ್ಯನ್ ಬಲವಂತ ಮಾಡಿ ಗಾಡಿನ ನಿಲ್ಲಿಸ್ತಾನೆ. ಆರ್ಯನ್ ಗಾಡಿಯಿಂದ ಕೆಳಗಡೆ ಇಳಿದು ಹಿಂದೆ ಓಡ್ ಹೋಗ್ತಾನೆ. ಸರ್ ಹೋಗ್ಬೇಡಿ ಸರ್, ಪ್ಲೀಸ್ ಹೋಗ್ಬೇಡಿ ಪ್ಲೀಸ್. ಆರ್ಯನ್ ಮಾತ್ರ ಮಾತ್ ಕೇಳೋದೇ ಇಲ್ಲ, ಅವನು ಹಿಂದೆ ಓಡ್ ಹೋಗ್ತಾನೆ ಇರ್ತಾನೆ. ಆದ್ರೆ ಆ ಹುಡುಗಿ ಮಾತ್ರ ಸ್ವಸ್ಥವಾಗಿ ಒಂದ್ ಕಡೆ ನಿಂತ್ಕೊಂಡಿರ್ತಾಳೆ. ನಿಮ್ಗೇನು ಆಗಿಲ್ಲ ತಾನೆ? ಇಲ್ಲ, ನನ್ಗೇನು ಆಗಿಲ್ಲ. ರಾತ್ರಿ ಇಷ್ಟೊತ್ತರಲ್ಲಿ ರಸ್ತೆ ಬದಿಯಲ್ಲಿ ಹೀಗೆ ಓಡಾಡ್ಬೇಡಿ, ಒಳ್ಳೇದಾಯ್ತು ನಿಮ್ಗೇನಾಗಿಲ್ಲ. ಸರಿ, ನಾನ್ ಹೋಗ್ತೀನಿ. ಅಯ್ಯೋ ಒಂದ್ ನಿಮಿಷ, ನನ್ ಮಾತ್ ಕೇಳಿ, ನಿಮ್ ಹೆಸರೇನು ಅಂತ ಹೇಳ್ತೀರಾ? ನನ್ನ ಹೆಸರು ಆರ್ಯನ್ ಅಂತ. ಬಾಯ್. ಆರ್ಯನ್ ಕಮಲಾಗೆ ಬಾಯ್ ಹೇಳಿ ಕಾರಲ್ಲಿ ಬಂದ್ ಕೂತ್ಕೋತಾನೆ. ಆ ಹುಡುಗಿಗೆ ಆಕ್ಸಿಡೆಂಟ್ ಆಗಿರೋದು, ನೀನ್ ಗಾಡಿ ನಿಲ್ಸಕ್ಕಾಗಿಲ್ವಾ? ಸರ್, ಅದು ಹುಡುಗಿ ಅಲ್ಲ, ದೆವ್ವ. ದೆವ್ವಕ್ಕೆ ಹೇಗೆ ಆಕ್ಸಿಡೆಂಟ್ ಆಗುತ್ತೆ ಹೇಳಿ? ಅಯ್ಯೋ ಏನ್ ನೀನ್ ತಮಾಷೆ ಮಾಡ್ತಿದ್ಯಾ? ನಾನ್ ನನ್ ಕಣ್ಣಾರೆ ನೋಡ್ದೆ, ಅವಳು ಹುಡುಗಿ ಹುಡುಗಿ. ಸರ್, ನೀವು ಅವಳಿಗೆ ಆಕ್ಸಿಡೆಂಟ್ ಆಗಿದ್ದು ನೋಡಿದ್ರಿ ತಾನೆ? ಆ ಹುಡುಗಿಗೆ ಎಂತಕ್ಕೆ ಒಂದೇಟೂ ಆಗಿಲ್ಲ, ಬಹುಶಃ ಅವಳು ಸೈಡ್ಗೆ ಹೋಗಿರ್ಬೋದು. ಸರ್, ನೀವು ಪಟ್ಟಣದವರು, ಅದಕ್ಕೆ ನಿಮ್ಗೆ ದೆವ್ವದ ಬಗ್ಗೆ ನಂಬಿಕೆ ಇಲ್ಲ. ನಾವು ಇಲ್ಲಿನವರು, ಇಲ್ಲಿ ಏನೇನು ನಡೆಯುತ್ತೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನೀವು ಸ್ವಲ್ಪ ರಾತ್ರಿ ಹೊತ್ತು ಹುಷಾರಾಗಿರಿ. ನಾನು ನನ್ನ ನೋಡ್ಕೊಂತೀನಿ ಬಿಡು, ನೀನ್ ಸರಿಯಾಗಿ ಗಾಡಿ ಓಡಿಸು. ಚಗನ್ ಆರ್ಯನ್ನ ಆ ಮನೆಯಲ್ಲಿ ಬಿಟ್ಬಿಟ್ಟು ಹೊರಟೋಗ್ತಾನೆ. ಆರ್ಯನ್ ಉಳ್ಕೊಳ್ಳೋದಿಕ್ಕೆ ಇದೇ ಮನೇಲಿ ವ್ಯವಸ್ಥೆ ಮಾಡಿರ್ತಾರೆ. ಸ್ವಲ್ಪ ಹೊತ್ತಿನ ನಂತರ ಆರ್ಯನ್ ಫ್ರೆಶ್ ಆಗಿ ಮ್ಯೂಸಿಕ್ ಕೇಳ್ತಾ ಇದ್ದ. ಆಗ ಗೆಜ್ಜೆ ಶಬ್ದ ಕೇಳಿಸತ್ತೆ. ಯಾರದು, ಯಾರದಲ್ಲಿ? ಆರ್ಯನ್ ಎದ್ಬಿಟ್ಟು ಆ ಕಡೆ ಈ ಕಡೆ ನೋಡ್ತಾನೆ, ಆದ್ರೆ ಅವನ್ಗೆ ಯಾರು ಕಾಣಿಸೋದಿಲ್ಲ. ಮತ್ತೆ ಅವನು ಕೂತ್ಕೊಂಡು ಮ್ಯೂಸಿಕ್ ಕೇಳೋಕ್ ಶುರು ಮಾಡ್ತಾನೆ. ಅವನ್ಗೆ ಸುಮಾರು ಸಲ ಗೆಜ್ಜೆ ಶಬ್ದ ಕೇಳಿಸತ್ತೆ. ಅವನಿಗೆ ಅರ್ಥನೇ ಆಗ್ತಿರಲ್ಲ ಈ ಶಬ್ದ ಎಲ್ಲಿಂದ ಬರ್ತಿರತ್ತೆ ಅನ್ನೋದು. ಅವನಿಗೆ ಸುಸ್ತಾಗಿದ್ದ ಕಾರಣ ನಿದ್ದೆ ಬರ್ತಾ ಇರತ್ತೆ, ಹಾಗಾಗಿ ನಿದ್ದೆ ಮಾಡ್ಬಿಡ್ತಾನೆ. ಮಾರನೇ ದಿನ ಎದ್ದು ಅವನು ಆಫೀಸಿಗೆ ಹೊರಟೋಗ್ತಾನೆ. ಅವನು ವಾಪಸ್ ಮನೆಗೆ ಬಂದಾಗ ಅವನಿಗೆ ಕಿಟಕಿನಲ್ಲಿ ಅದೇ ಹುಡುಗಿ ಕಾಣಿಸ್ತಾಳೆ. ಆರ್ಯನ್ ಅವಳನ್ನ ಭೇಟಿ ಮಾಡೋದಕ್ಕೆ ಹೊರಗಡೆ ಹೋಗ್ತಾನೆ. ನಾನು ಇಲ್ಲಿದ್ದೀನಿ ಅಂತ ನಿನ್ಗೆ ಗೊತ್ತು? ನನಗೆಲ್ಲ ಗೊತ್ತಿದೆ. ನನ್ ಮಾತಿನ ಅರ್ಥ ಏನಂದ್ರೆ ಇದೊಂದೇ ಬಂಗ್ಲೆ ಇಲ್ಲಿರೋದು ಉಳ್ಕೊಳ್ಳೋದಿಕ್ಕೆ. ಸ್ಮಾರ್ಟ್, ತುಂಬಾ ಬುದ್ಧಿವಂತೆ ನೀನು. ಆರ್ಯನ್ ಮತ್ತೆ ಕಮಲಾ ನಗ್ ನಗ್ತಾ ಮಾತಾಡ್ತಾ ಇದ್ರು. ಇದೇ ರೀತಿ ತುಂಬಾ ದಿನ ನಡೀತಾ ಇತ್ತು. ಸೂರ್ಯ ಮುಳುಗದ ಮೇಲೆ ಆ ಕಮಲಾ ಆ ಬಂಗ್ಲೆ ಹತ್ರ ಬಂದು ಆರ್ಯನ್ ಜೊತೆ ಸಮಯ ಕಳೀತಾ ಇದ್ಲು. ನಿಧಾನವಾಗಿ ಆರ್ಯನ್ಗೆ ಕಮಲಾ ಇಷ್ಟ ಆಗೋದಿಕ್ಕೆ ಶುರುವಾದ್ಲು. ಮತ್ತವನು ಅವಳನ್ನ ಪ್ರೀತಿಸೋಕ್ ಶುರು ಮಾಡ್ದ. ಏನಾಯ್ತು,
ಯಾಕಿವತ್ತು ಇಷ್ಟು ಲೇಟಾಗಿ ಬಂದೆ? ಮನೆಗೆ ನೆಂಟರು ಬಂದಿದ್ರು. ಒಂದು ದಿನ ಆ ಬಂಗ್ಲೋ ಕೇರ್ ಟೇಕರ್ ಕಿಟಕಿಯಿಂದ ಹೊರಗಡೆ ನೋಡ್ತಾನೆ, ಆರ್ಯನ್ ಒಬ್ಬನೆ ಮಾತಾಡ್ಕೋತಿರ್ತಾನೆ. ಅಯ್ಯೋ, ಈ ಸಾರ್ ಯಾರ ಜೊತೆ ಮಾತಾಡ್ತಿದ್ದಾರೆ? ಕೇರ್ ಟೇಕರ್ ಆರ್ಯನ್ ಹತ್ರ ಕೇಳ್ಬೇಕು ಅಂತ ಹೊರಗಡೆ ಬಂದಾಗ ಕಮಲಾ ಅದನ್ನ ನೋಡಿ ಅಲ್ಲಿಂದ ಓಡ್ ಹೋಗ್ತಾಳೆ. ಕಮಲಾ, ಅಯ್ಯೋ ನಿಂತ್ಕೋ ನಿಂತ್ಕೋ. ಏನಣ್ಣ ನೀನು ಕಮಲಾನ ಓಡಿಸ್ಬಿಟ್ಟೆ? ಯಾವ ಕಮಲಾ ಸರ್? ಇಲ್ಲಂತೂ ಯಾರೂ ಇಲ್ಲ. ಅಯ್ಯೋ, ಈಗ ತಾನೇ ಇಲ್ಲಿದ್ಲು, ನಿನ್ನ ನೋಡಿ ಓಡೋದ್ಲು. ಇಲ್ಲ ಸರ್, ನೀವೇನೋ ತಪ್ಪು ತಿಳ್ಕೊಂಡಿದ್ದೀರಾ, ಇಲ್ಲಿ ಯಾರೂ ಇರ್ಲಿಲ್ಲ. ತಪ್ಪು ತಿಳ್ಕೊಂಡಿರೋದು ನಾನಲ್ಲ, ನೀನು. ಹೋಗಿ ನಿನ್ ಕಣ್ಣನ್ನ ಚೆಕ್ ಮಾಡಿಸ್ಕೊಂಬಾ. ಮಾರನೆ ದಿನ ಆ ಕೇರ್ ಟೇಕರ್ ಜಗನ್ನ ಕರೆದು ಆರ್ಯನ್ ಒಬ್ಬೊಬ್ನೆ ಮಾತಾಡ್ಕೋತಾ ಇರೋದನ್ನ ಅವನಿಗೂ ತೋರಿಸ್ತಾನೆ. ನನಗ್ ಗೊತ್ತಿತ್ತು ಇಂಥದ್ದೇನಾದ್ರೂ ಆಗುತ್ತೆ ಅಂತ. ಆದ್ರೆ ಯಾಕೆ? ನಾನು ಇವ್ರನ್ನ ಕರ್ಕೊಂಬರ್ಬೇಕಂದ್ರೆ ಆ ಡಾಯ್ ಹಿಲ್ ಹತ್ರ ಆ ದೆವ್ವ ಇತ್ತು, ನಮ್ ಕಾರ್ ಮುಂದೆ ನಿಂತಿತ್ತು. ಸಾರ್ ಅನ್ಕೊಂಡ್ರು ನಾನು ಆ ದೆವ್ವಕ್ಕೆ ಆಕ್ಸಿಡೆಂಟ್ ಮಾಡಿದೆ ಅಂತ. ಅದಕ್ಕೆ ಅವರು ಗಾಡಿಯಿಂದ ಇಳ್ಕೊಂಡು ಅದನ್ನ ನೋಡಕ್ ಹೋದ್ರು. ಇದೆಲ್ಲ ಆಗ್ಲಿಂದನೇ ಶುರು ಆಗಿರೋದನ್ಸುತ್ತೆ. ಆದ್ರೆ ನಾವ್ ಈಗ ಏನ್ ಮಾಡೋದು? ಏನ್ ಮಾಡಕ್ಕಾಗುತ್ತೆ ಸರ್ಗೆ, ನಿಜ ಹೇಳ್ಬೇಕಷ್ಟೇ. ಮಾರನೇ ದಿನ ಜಗನ್ ಆರ್ಯನ್ನ ಕಾರಲ್ಲಿ ಎಲ್ಲೋ ಕರ್ಕೊಂಡು ಹೋಗ್ತಾ ಇದ್ದ. ನಾವೆಲ್ಲ ಹೋಗ್ತಾ ಇದೀವಿ? ತುಂಬಾ ಮುಖ್ಯವಾದ ಜಾಗಕ್ಕೆ. ಅದು ಎಲ್ಲಿಗೆ ಅಂತ ಹೇಳು. ಬನ್ನಿ ಸರ್, ನಿಮ್ಗೆ ಗೊತ್ತಾಗುತ್ತೆ. ಆ ಕಾರ್ ಹೊರಗಡೆ ಒಂದು ದೊಡ್ಡ ಬಂಗ್ಲೋ ಮುಂದೆ ಬಂದು ನಿಲ್ಲತ್ತೆ. ಜಗನ್ ಆರ್ಯನ್ನ ಒಳಗಡೆ ಕರ್ಕೊಂಡು ಹೋಗ್ತಾನೆ. ಆ ಬಂಗ್ಲೋ ಒಳಗಡೆ ಒಂದು ಗೋಡೆ ಮೇಲೆ ಅದೇ ಹುಡುಗಿ ಫೋಟೋನ ತಗ್ಲಾಕಿರ್ತಾರೆ. ಅಯ್ಯೋ, ಇದಂತೂ ಕಮಲಾ. ಇಲ್ಲ ಸರ್, ಇವಳ ಹೆಸರು ದುರ್ಗಾ ಅಂತ. ದುರ್ಗಾ? ಇಲ್ಲ, ಇವಳು ಕಮಲಾ. ಇಲ್ಲ ಸರ್, ಇವಳು ದುರ್ಗಾ ಅಂತ. ಈ ಮನೆ ಓನರು. ಇವ್ರು ಸತ್ತು 30 ವರ್ಷ ಆಗಿದೆ. ಏನ್ ತಮಾಷೆ ಮಾಡ್ತಿದ್ಯಾ? ನಿನ್ನೆ ರಾತ್ರಿ ತಾನೇ ನನ್ನ ಭೇಟಿ ಆಗಿದ್ದಾಳೆ. ಈ ಹುಡುಗಿ ವಯಸ್ಸು ಇನ್ನು 30 ಆಗಿಲ್ಲ, ನೀನು 30 ವರ್ಷಕ್ಕೆ ಮುಂಚೆ ಸತ್ತೋದ್ಲು ಅಂತ ಹೇಳ್ತಿದ್ಯಾ? ನಿಮ್ಗೆ ನನ್ನ ಮಾತಿನ ಮೇಲೆ ನಂಬಿಕೆ ಇಲ್ವಲ್ಲ? ಬನ್ನಿ ನನ್ ಜೊತೆ. ಜಗನ್ ಹಳ್ಳಿನಲ್ಲಿರೋ ದೇವಸ್ಥಾನಕ್ಕೆ ಆರ್ಯನ್ನ ಕರ್ಕೊಂಡು ಹೋಗ್ತಾನೆ. ನನ್ನ ಇಲ್ಲಿಗೆ ಯಾಕೆ ನೀನ್ ಕರ್ಕೊಂಡ್ ಬಂದಿದ್ಯಾ? ಅರ್ಥ ಆಗುತ್ತೆ ಸರ್, ಅರ್ಥ ಆಗುತ್ತೆ. ನಿಮ್ ಕಮಲಾ ದಿನ ರಾತ್ರಿ ನಿಮ್ನ ನೋಡಕ್ ಬರ್ತಿದ್ಲಲ್ಲ. ಹಾ, ಅವಳು ಆ ಬಂಗ್ಲೆಗ್ ಬರ್ತಾಳೆ. ಅವಳು ಇಲ್ಲೂ ಕೂಡ ಬರ್ತಾಳೆ. ಇಬ್ರು ಸೂರ್ಯ ಮುಳುಗೋದಕ್ಕೋಸ್ಕರ ಕಾಯ್ತಾ ಇದ್ರು. ಸೂರ್ಯ ಮುಳುಗದ್ ಕೂಡ್ಲೆ ಕಮಲಾ ಅಲ್ಲಿಗ್ ಬರ್ತಾಳೆ. ನೀವ್ ಅವಳನ್ನ ಒಳಗ್ ಕರೀರಿ. ನೀನ್ ಯಾಕೆ ದಡ್ಡನ್ ತರ ಮಾತಾಡ್ತಿದೀಯ? ಇಲ್ಲ ಸರ್, ನೀವ್ ನನ್ನ ಮಾತನ್ನ ಕೇಳಿ. ನೀವ್ ಅವಳನ್ನ ಒಳಗ್ ಕರೀರಿ. ಅವಳು ದೇವಸ್ಥಾನದ ಒಳಗ್ ಖಂಡಿತ ಬರಲ್ಲ, ಯಾಕಂದ್ರೆ ಅವಳೊಂದು ದೆವ್ವ. ಕಮಲಾ, ಕಮಲಾ ಒಳಗ್ ಬಾ, ಮತ್ತೆ ಈ ದಡ್ಡ ಹೇಳೋದೆಲ್ಲ ಸುಳ್ಳಂತ ಸಾಬೀತ್ ಮಾಡು. ಕಮಲಾ ತುಂಬಾ ಯೋಚನೆ ಮಾಡ್ತಾಳೆ. ತುಂಬಾ ಹೊತ್ತು ಯೋಚನೆ ಮಾಡಿದ ನಂತರ ದೇವಸ್ಥಾನದೊಳಗಡೆ ಕಾಲಿಡೋದಕ್ಕೆ ಪ್ರಯತ್ನ ಪಟ್ಟಾಗ ಕಮಲಾಗೆ ಆ ದೇವಸ್ಥಾನದ ಶಕ್ತಿಯಿಂದ ಶಾಕ್ ಹೊಡೆಯತ್ತೆ. ಮತ್ತವಳು ನಿಜವಾದ ರೂಪಕ್ ಬರ್ತಾಳೆ. ಅವಳು ತುಂಬಾ ಭಯಂಕರವಾದ ಭೂತ ಆಗಿರ್ತಾಳೆ. ನೋಡಿದ್ರ ಸರ್, ಇದೇ ಇವಳ ನಿಜವಾದ ರೂಪ. ಇದೊಂದು ದೆವ್ವ. ಈಗ ಇದ್ರ ಬೇಟೆ ನೀವಾಗಿದ್ದೀರಾ. ಆರ್ಯನ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಅವನ್ಗೆ ಬೆವರಿಳಿಯೋಕ್ ಶುರುವಾಗತ್ತೆ. ಮತ್ತೆ ಅವನ ಹಿಂದೆ ಒಬ್ರು ಪಂಡಿತರು ಒಂದು ಜಪದ ಮಂತ್ರ ಹೇಳೋಕ್ ಶುರು ಮಾಡ್ತಾರೆ. ಪಂಡಿತರು ಮಂತ್ರಶಕ್ತಿಯಿಂದ ಅವಳನ್ನ ತನ್ನ ವಶಕ್ ತಗೋತಾರೆ. ಒಳ್ಳೇದ್ ಮಾಡ್ದೆ ಈ ಹುಡುಗನ ಸರಿಯಾದ ಸಮಯಕ್ಕೆ ಕರ್ಕೊಂಡ್ ಬಂದಿದ್ಯಾ. ಇವತ್ತು ನಿನ್ನ ಕಾರಣದಿಂದ ಈ ಹುಡುಗನ ಜೀವ ಉಳಿದಿದೆ ಚಕನ್.